ಒಬ್ಬ ಕಾರ್ಯಕರ್ತನ ಪರವಾಗಿ ಪೊಲೀಸ್ ಠಾಣೆ ಎದುರು ಕುಳಿತು ಧ್ವಜದ ಕಟ್ಟೆಯ ಮೇಲೆ ಪ್ರತಿಭಟನೆ ಮಾಡುವಂತದ್ದು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ನಡೆ ಸರಿಯಾದ ಕ್ರಮವಲ್ಲ ಎಂದು ತಾಲೂಕು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ್ ಮತ್ತು ಜೆಡಿಎಸ್ ಪಕ್ಷದ ವಿಧಾನಸಭೆ ಚುನಾವಣೆ ಆಕಾಂಕ್ಷಿ ತುಕಾರಾಮ್ ಸುರ್ವೆ ಖಂಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ರಾಜ್ಯ ಜೆಡಿಎಸ್ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಸಿಎಂ ಹಿರೇಮಠ್ ಅವರ ನಿವಾಸದಲ್ಲಿ ರಾಜ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಕುಷ್ಟಗಿ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಸನ್ಮಾನವನ್ನು ಮಾಡಿ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 2017ರಲ್ಲಿ ಅಕ್ರಮ ಮರಳುಗಾರಿಕೆ ಮಾಡಿದ ವ್ಯಕ್ತಿಗಳ ಪರವಾಗಿ ಕೋರ್ಟಿಗೆ ಸಾಕ್ಷಿ ಹೇಳಲು ನಿರಾಕರಿಸಿದ ವ್ಯಕ್ತಿ ಪರವಾಗಿ ಸಪೋರ್ಟ್ ಮಾಡುವುದು ಸರಿಯಲ್ಲ. ಕಾನೂನನ್ನು ಗೌರವಿಸಬೇಕಾದ ಶಾಸಕರೇ ನ್ಯಾಯಾಂಗ ನಿಂದನೆ ಮಾಡಿದರೆ ಹೇಗೆ? ಕೇವಲ ಒಬ್ಬ ಕಾರ್ಯಕರ್ತನಿಗೋಸ್ಕರ ಸಿಪಿಐ ಮತ್ತು ಪಿಎಸ್ಐ ಮೇಲೆ ದೌರ್ಜನ್ಯ ಮಾಡಿದ್ದು ನಮ್ಮ ವೈಯಕ್ತಿಕ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದರು. ಅಧಿಕಾರಿಗಳನ್ನು ತನ್ನ ಮನೆಗೆ ಕರೆಸಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಅದನ್ನು ಬಿಟ್ಟು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ದು ಖಂಡನೀಯ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಮರೇಗೌಡ ಪಾಟೀಲ್, ವಕೀಲರು, ಜೆಡಿಎಸ್ ಮಹಿಳಾಧ್ಯಕ್ಷೆ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಕಾನೂನನ್ನು ಪ್ರತಿಯೊಬ್ಬರೂ ಅದನ್ನ ಪಾಲಿಸಲೇಬೇಕು. ಕಾನೂನು ಮುಂದೆ ಎಲ್ಲರೂ ನಾವು ತಲೆಬಾಗಿ ನಿಲ್ಲಲೇಬೇಕು. ಇವತ್ತು 2017ರಲ್ಲಿ ನಡೀತಕ್ಕಂಥ ಒಂದು ಉಸಿಗಿನ ಒಂದು ಪ್ರಕರಣದಲ್ಲಿ ಒಬ್ಬ ಸಾಕ್ಷಿ ಅಪರಾಧಿಯನ್ನು ಇವತ್ತು ಪೊಲೀಸರು ಸಾಕ್ಷಿದಾರನ ಇವತ್ತು ಕೋರ್ಟಿಗೆ ಅವರು ಹಾಜರುಪಡಿಸಿ ಇವತ್ತು ಕಾನೂನು ಪ್ರಕಾರ ಅವರು ಕ್ರಮ ಕೈಗೊಂಡಾರ. ಇವತ್ತು ಇವತ್ತು ಕೋರ್ಟ್ ಆದೇಶದ ಪ್ರಕಾರ ಅವ್ರು ಏನು ಮಾಡಬೇಕು ಪೊಲೀಸರು ಮಾಡ್ಯಾರ. ಆದರೆ ಇವತ್ತು ಬಯ್ಯಪ್ಪ ಅಮರೇಗೌಡ ಅವರು ಇವತ್ತು ಸ್ಟೇಷನ್ ಮುಂದೆ ಕುಂತು ಸ್ಟ್ರೈಕ್ ಮಾಡ್ಯಾರ.